ಸಾತ್ರೆ ಇವತ್ತಿನ ನೋಡಿದ ನಮ್ಮ ಕರ್ನಾಟಕ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರೋ ಬಗ್ಗೆ ಒಡದಲು ಸಂಪೂರ್ಣ ತಿಳಿಸ್ಕೊಡ್ತವೆ ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಒಂದು ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರವಾಗಿ ಅರ್ಜಾನ ಸಲ್ಲಿಸಿ ಇಲ್ಲಿ ಪುರುಷರು ಅರ್ಜಿ ಸಲ್ಲಿಸಿ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಾನ ಸಲ್ಲಿಸಬಹುದು ನೋಡಿ ಸಾತ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ನಮ್ಮ ಕತೆಗಾರ ಇವುಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಏನಂದ್ರೆ ಮೊದಲದಾಗಿ ಒ ಬಿ ಅಭ್ಯರ್ಥಿ ಮತ್ತು ಎಸ್ ಎಷ್ಟೇ ಅಭ್ಯರ್ಥಿಗಳು ವಯಸ್ಸಿನ ನಿಮಿತಿ ಕೂಡ ಸಡಿಲಿಕ್ಕೆ ಕೊಟ್ಟಿದ್ದಾರೆ ಒಂದ್ ಶಿಕ್ಷಕರೇ ಅದೆಷ್ಟು ಸರಿಲಿಕ್ಕೆ ರಾತ್ರಿ ಏನು ಎಂತ ಅಂತ ಸಂಪೂರ್ಣ ತಿಳಿಸ್ಕೊಡ್ತವೆ ಇನ್ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡಿ ಇದಕ್ಕೆ ಯಾವುದೇ ರೀತಿ ನಮಗೆ ಪರೀಕ್ಷೆ ಇರೋದಿಲ್ಲ ಡೈರೆಕ್ಟ್ ಆಗಿ ಸಂದರ್ಶನ ಮೂಲಕವಾಗಿ ಆಯ್ಕೆಯನ್ನು ಆಯ್ಕೆಯನ್ನ ಮಾಡ್ತಾರೆ ಮತ್ತು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೊಂಡು ಆಯ್ಕೆಯನ್ನು ಮಾಡ್ತಾರೆ ಹಿಡಿಯೋದು ಮುಂದ್ಗಡೆ ಯಾವ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಏನು ಎಂತ ಅಂತ ಆದಷ್ಟು ತನಕ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಇನ್ನು ಹುದ್ದೆಗೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಎಷ್ಟು ಹುದ್ದೆಗೆ ಅರ್ಜಾನ ಕರೆದಿರ್ತಾರೆ ಮತ್ತೆ ನಮ್ಮ ಕರ್ನಾಟಕ ರಾಜ್ಯದ ಯಾವೊಂದು ಜಿಲ್ಲೆಯಲ್ಲಿ ಕಲ್ಲಿರೋ ಪೋಸ್ಟ್ ಇರತ್ತೆ ಇದ್ರ ಬಗ್ಗೆನೆ ಡಿಟೇಲ್ಸ್ ಸಂಪೂರ್ಣ ಮಾಹಿತಿ ಇರತ್ತೆ ವಿಡಿಯೋ ತನಕ ನೋಡಿ ಮತ್ತೆ ಯಾರು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಅನ್ನ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೊಲ್ಲ ಹೊಸ ಹೊಸ ಅಪ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಬನಿಸ್ನಾ ಹುದ್ದೆ ಬಗ್ಗೆ ಒಂದೊಂದು ತಿಳಿಸ್ಕೊಡ್ತವೆ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಅಧಿಸೂಚನೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತವೆ ಈ ಒಂದು ಅಧಿಸೂಚನೆ ಜಾರಿ ದಿನಾಂಕ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೊಸ ಅಧಿಸೂಚನೆ ಆಗಿರತ್ತೆ ಈ ಒಂದು ಅಧಿಸೂಚನೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಲೋಡ್ ಮಾಡಿದಿವೆ ಅಲ್ಲಿಂದ ಡೌನ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ ಬನ್ನಿ ಹುದ್ದೆ ಬಗ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತವೆ ಇಲ್ಲಿ ಮೊದಲನೇದಾಗಿ ಪ್ರಮುಖ ದಿನಾಂಕಕ್ಕೆ ಗೆ ಬರೋದಾದ್ರೆ ಇಲ್ಲಿ ಈಗಾಗಲೇ ಅರ್ಜಿ ಕೂಡ ಪ್ರಾರಂಭವಾಗಿದೆ ಆಗಿದೆ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಅರ್ಜಿ ಸಲ್ಲಿಸಲು ಅಂದ್ರೆ ಇಮೇಲ್ ಮೂಲಕವಾಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ನಾಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಕೊಟ್ಟಿದ್ದಾರೆ ಬೇಗ ಅರ್ಜಿ ಸಲ್ಲಿಸಿದ ತುಂಬಾ ಒಳ್ಳೇದು ಕೊನೆಯ ದಿನಾಂಕದಂದು ಅರ್ಜಿ ಸಲ್ಲಿಸೋಕಾದ್ರೆ ಸರೋರ್ ತುಂಬಾ ಅಂದ್ರೆ ತುಂಬಾ ಬಿಜಿ ಆಗತ್ತೆ ಹಾಗೆ ಅರ್ಜಿ ಸಲ್ಲಿಸಿದ್ರು ಕೂಡ ತಗೊಳ್ಳೋದಲ್ಲ ಏನಾದರೂ ಒಂದು ಸಮಸ್ಯೆ ಆಗತ್ತೆ ಇದು ಆನ್ಲೈನ್ ಮುಖಾಂತರಾಗಿ ಅರ್ಜಿ ಸಲ್ಲಿಸೋದ್ರಿಂದ ಅದಕ್ಕೆ ಕಾರಣಕ್ಕಾಗಿ ನಿಮಗೆ ಈ ಒಂದು ತಿಳಿಸ್ಕೊಟ್ಟಿದ್ದೇವೆ ಯಾವ ಯಾವೊಂದು ಇಮೇಲ್ ಐ ಡಿ ಮುಖಾಂತರಾಗಿ ಅರ್ಜಿಯನ್ನ ಸಲ್ಲಿಸಬೇಕಂತ ಕೇಳಬಹುದು ನೋಡಿ ಡಿಸ್ಪಿ ಮೇಲೆ ಎರಡು ಇಮೇಲ್ ಐ ಡಿ ಕಾಣಿಸ್ತಿದಾವೆ ಒಂದು ವರ್ಕ್ ಅಲ್ಲಿಲ್ಲ ಅಂದ್ರೆ ಇನ್ನೊಂದು ಇಮೇಲ್ ಐ ಡಿ ಮುಖಾಂತರ ಅರ್ಜಿನ ಸಲ್ಲಿಸಿ ಇದು ಮೊದಲನೇ ಇಮೇಲ್ ಐ ಗೆ ಇರತ್ತೆ ಇದು ಎರಡನೇ ಇಮೇಲ್ ಇ ಡಿರತ್ತೆ ಯಾವ್ದು ಬೇಕಲ್ಲ ಆ ಒಂದು ಇಮೇಲ್ ಐಡಿ ಡಿ ಆಯ್ಕೆಯನ್ನು ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸೆ ಇನ್ನು ಆಯ್ಕೆ ಪ್ರಕ್ರಿಯೆಗೆ ಬರೋದಾದ್ರೆ ಮೊದಲಿಗೆ ತಿಳಿಸಿಕೊಟ್ಟಿದ್ದೇವೆ ಯಾವುದೇ ರೀತಿಯ ನಮಗೆ ಪರೀಕ್ಷೆ ಇರೋದಿಲ್ಲ ದೈಹಿಕ ಪರೀಕ್ಷೆ ಇರೋದಲ್ಲ ಮತ್ತು ಲಿಖಿತ ಪರೀಕ್ಷೆ ಇರೋದಿಲ್ಲ ಡೈರೆಕ್ಟ್ ಐ ನಮಗೆ ಸಂದರ್ಶನ ಮುಖಾಂತರ ಆಗಿ ಅನುಭವದ ಮೇಲೆ ಕೊನೆಯದಾಗಿ ಡಾಕ್ಯುಮೆಂಟ್ ಸರ್ಫೇಷನ್ ಮಾಡ್ಕೊಂಡು ಆಯ್ಕೆಯನ್ನು ಮಾಡ್ತಾರೆ ವಿಡಿಯೋದ ಮುಂದ್ಗಡೆ ತಿಳಿಸ್ಕೊಡ್ತೀವಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಏನು ಎಂತ ಅಂತ ಇಲ್ಲಿ ಮೊದಲಿಗೆ ತಿಳಿಸಿಕೊಟ್ಟಿದ್ದೇವೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ಒಂದು ನೇಮಕತೆ ಆಗಿರಾತ ಇಲ್ಲಿ ನೀವೇನಾದರೂ ಈ ಒಂದು ಪೋಸ್ಟ್ ಗೆ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ನಮ್ಮ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಕೆಲಸ ಮಾಡಬೇಕು ಸಂಶೋಧನಾ ಸಹಾಯಕ ಪೋಸ್ಟಿಗೆ ಅರ್ಜಿಯನ್ನು ಕರೆದಿರ್ತಾರೆ ಮತ್ತು ಆಯ್ಕೆದ ಅಭ್ಯರ್ಥಿಗೆ ಉದ್ಯೋಗ ಸ್ಥಳದ ಜೊತೆಗೆ ಎಷ್ಟು ವೇತನ ಕೊಡ್ತಾರ ಅಂತ ಕೇಳ್ಬಹುದು ನೋಡಿ ಮಂತ್ಲಿ ವೇತನ ಆಗಿರತ್ತೆ ಇಪ್ಪತ್ತು ಸಾವಿರ ತನ ಮಂತ್ಲಿ ವೇತನ ಸೇನೆ ಕೂಡ ನಿಮಗೆ ನೀಡಲಾಗತ್ತೆ ಈ ಒಂದು ವೇತನ ಒಂದೇ ರೀತಿಯಾಗಿ ಇರೋಲ್ಲ ವರ್ಷಕ್ಕೊಮ್ಮೆ ವೇತನ ಸೇನೆ ಕೂಡ ಹೆಚ್ಚಿಗೆ ಆಗತ್ತೆ ಇದ್ರ ಬಗ್ಗೆ ಯಾವುದೇ ರೀತಿಯಾಗಿ ಅನೌನ್ಸ್ ಕೊಟ್ಟಿಲ್ಲ ಈ ಒಂದು ಅಧಿಸೂಚನೆಯಲ್ಲಿ ಅಕಸ್ಮಾತ್ ನೀವು ಏನಾದರೂ ವರ್ಷಕ್ಕೊಮ್ಮೆ ವೇತನ ಸೇನೆ ಕೂಡ ಹೆಚ್ಚಿಗೆ ಆಗತ್ತಿತ್ತಂದ್ರೆ ಇಲ್ಲಿ ಮೊದಲನೇ ವರ್ಷದಲ್ಲಿ ಮೂರುನೂರ ನಲ್ವತ್ತು ರೂಪಾಯಿ ತನಕ ಹೆಚ್ಚಾಗತ್ತೆ ಎರಡನೇ ವರ್ಷದಲ್ಲೇ ನಾಲ್ಕುನೂರು ರೂಪಾಯಿ ತನ ಹೆಚ್ಚಾಗತ್ತೆ ಇನ್ನು ಮೂರನೇ ವರ್ಷದಲ್ಲಿ ಐದುನೂರ ಐವತ್ತು ರೂಪಾಯಿ ತನ ಹೆಚ್ಚಾಗತ್ತೆ ಈ ರೀತಿಯ ನಮಗೆ ವರ್ಷಕ್ಕೊಮ್ಮೆ ವೇತನ ಸೇನೆ ಕೂಡ ಹೆಚ್ಚಾಗತ್ತೆ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ಶೈಕ್ಷಣಿಕ ಅರ್ಹತೆಗೆ ಬರೋದಾದ್ರೆ ನೋಡಿ ಅಭ್ಯರ್ಥಿ ಮೊದಲೇದಾಗಿ ಮಾನ್ಯತೆ ಪಡೆದ ಮನೆಯಿಂದ ಅಂದ್ರೆ ವಿಶ್ವವಿದ್ಯಾಲಯದಿಂದ ಇಲ್ಲಿ ಸ್ನಾತಕೋತ್ತರ ಪದವಿಯನ್ನ ಆದಂತ ವ್ಯಕ್ತಿಗಳು ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ಅದು ಮಹಿಳಾ ಅಭ್ಯರ್ಥಿ ಆಗಬಹುದು ಅಥವಾ ಪುರುಷ ಅಭ್ಯರ್ಥಿ ಆಗಬಹುದು ಸ್ನಾತಕೋತ್ತರ ಪದವಿಯನ್ನ ಪಾಸ್ ಆಗಿರ್ಬೇಕು ಕೊನೆಯಲ್ಲಿ ತಸ್ತಮಾನ ಕೂಡ ಕಂಪ್ಲೀಟ್ ಮಾಡಿದವರು ಅರ್ಜಿಯನ್ನ ಸಲ್ಲಿಸಿ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ವಯಸ್ಸಿನ ನಿಮಿತಿಗೆ ಬರೋದಾದ್ರೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವ್ರೆ ಅರ್ಜಿ ಸಲ್ಲಿಸಿ ಗರಿಷ್ಠ ವಯಸ್ಸು ನಲವತ್ತು ವರ್ಷ ತನಕ ಅವಕಾಶ ಒಂದು ಸರಿ ನಿಮ್ಮ ವಯಸ್ಸಿನ ನಿಮಿತ್ತ ಲೆಕ್ಕಾಚಾರ ಮಾಡ್ಕೊಂಡು ಅರ್ಜಿ ಸಲ್ಲಿಸಿ ತುಂಬಾ ಒಳ್ಳೆಯದು ನೋಡಿ ಇದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನಾದ್ರು ಡೌಟ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಇದ್ರದ್ದು ಆಫೀಸಿಯಲ್ ಅಂತ ವೆಬ್ಸೈಟ್ ಮತ್ತು ನೋಟಿಫಿಕೇಶನ್ ಟೆಲಿಗ್ರಾಮ್ ಅಲ್ಲಿ ಡೌನ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ